ಬಹ್ರೇನ್ ಇದು ಏಷ್ಯಾ ಖಂಡದ ಮಾಲ್ಡೀವ್ ಮತ್ತು ಸಿಂಗಾಪುರ್ನ ನಂತರ ಮೂರನೇ ಅತಿ ಸಣ್ಣ ರಾಷ್ಟ್ರ ಅಧಿಕೃತವಾಗಿ ಬಹ್ರೇನ್ ರಾಜ್ಯ ಎಂದು ಕರೆಯಲ್ಪಡುತ್ತಿದ್ದ ಈ ರಾಷ್ಟ್ರವು ಸಣ್ಣ ದ್ವೀಪಗಳಿಂದ ಕೂಡಿದೆ ಇದರ ಪಶ್ಚಿಮಕ್ಕೆ ಸೌದಿ ಅರೇಬಿಯಾ ದೇಶವಿದ್ದು ಆಗ್ನೇಯ ದಿಕ್ಕಿಗೆ ಕತಾರ್ ದೇಶವಿದೆ ಬಹ್ರೇನ್ ಅನ್ನು ತೈಲ ಮತ್ತು ಮುತ್ತುಗಳಿಂದಲೂ ಸಹ ಗುರುತಿಸಲಾಗುತ್ತದೆ ಮನಾಮಾ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ ಈ ರಾಷ್ಟ್ರವು 778 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 17 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಅರೇಬಿಕ್ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಈ ರಾಷ್ಟ್ರವು ಸುಮಾರು 33 ಕಿರುದ್ವೀಪಗಳಿಂದ ಕೂಡಿದೆ ಈ ದೇಶವು ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಟೆಕ್ಸ್ಟೈಲ್ ಹಾಗೂ ಅಲ್ಯೂಮಿನಿಯಂ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತದೆ ಬಹ್ರೇನ್ ರಾಷ್ಟ್ರವು ಅತಿ ವೇಗವಾಗಿ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲೊಂದು ಸೌದಿ ಅರೇಬಿಯಾ ಮತ್ತು ಬಹ್ರೇನ್ ರಾಷ್ಟ್ರವನ್ನು ಸಂಪರ್ಕಿಸಲು 26 ಕಿಲೋಮೀಟರ್ ಉದ್ದವಾದ ಏರುದಾರಿ ಸೇತುವೆಯನ್ನು ನಿರ್ಮಿಸಲಾಗಿದೆ ಇದನ್ನು ಕಿಂಗ್ ಫಹದ್ ಕಾಸ್ವೇ ಅಂತ ಕರೆಯುತ್ತಾರೆ ಈ ರಾಷ್ಟ್ರವು ಎರಡು ವಿಶ್ವ ಪರಂಪರೆಯ ತಾಣವನ್ನು ಹೊಂದಿದೆ ದ ಗ್ರ್ಯಾಂಡ್ ಆಲ್ ಫೇಟೆಕ್ ಮಸೀದಿಯು ಬಹ್ರೇನ್ನ ಅತಿದೊಡ್ಡ ಪೂಜಿಸಲ್ಪಡುವ ಸ್ಥಳವಾಗಿದ್ದು ಇದು ವಿಶ್ವದ ಅತಿದೊಡ್ಡ ಮಸೀದಿಗಳಲ್ಲೊಂದು ಈ ರಾಷ್ಟ್ರವು ಹಲವು ಪ್ರಸಿದ್ಧ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ 1932ರಲ್ಲಿ ಪೆಟ್ರೋಲ್ ಅನ್ನು ಕಂಡುಹಿಡಿದ ಮೊದಲ ಅರೇಬಿಯನ್ ದೇಶ ಬಹ್ರೇನ್ ವಿಶ್ವದ ಅತಿದೊಡ್ಡ ಏಕಕಾಲಿಕ ನಾಣ್ಯ ಟಾಸ್ ಕಾರ್ಯಕ್ರಮವನ್ನು ಬ್ರಿಟಿಷ್ ಸ್ಕೂಲ್ ಆಫ್ ಬಹ್ರೇನ್ನಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಯೋಜಿಸಿದೆ ಬಹ್ರೇನ್ ಕೋಟೆಯನ್ನು ವಿಶ್ವ ಪರಂಪರೆಯ ತಾಣವಾಗಿ ಯುನೆಸ್ಕೋ ಪಟ್ಟಿ ಮಾಡಿದೆ ಬಹ್ರೇನ್ ವರ್ಲ್ಡ್ ಟ್ರೇಡ್ ಸೆಂಟರ್ ತನ್ನ ವಿನ್ಯಾಸದಲ್ಲಿ ವಿಂಡ್ ಟರ್ಬೈನ್ ಅನ್ನು ಸಂಯೋಜಿಸಿದ ವಿಶ್ವದ ಮೊದಲ ಎತ್ತರದ ಕಟ್ಟಡವಾಗಿದೆ ಈ ದೇಶದ ಶೇಕಡ 2.8% ಭೂಮಿ ಮಾತ್ರ ಕೃಷಿ ಯೋಗ್ಯವಾಗಿದೆ ಮತ್ತು ಕೃಷಿಯು ನೀರಾವರಿ ಮೇಲೆ ಅವಲಂಬಿತವಾಗಿದೆ ಬಹ್ರೇನ್ ಐತಿಹಾಸಿಕವಾಗಿ ಅದರ ಮುತ್ತು ಮೀನುಗಾರಿಕೆಗೆ ಹೆಸರುವಾಸಿಯಾಗಿದೆ ಇವುಗಳನ್ನು ವಿಶ್ವದ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಓಕೆ ಫ್ರೆಂಡ್ಸ್ ಇವಿಷ್ಟು ಬಹ್ರೇನ್ ದೇಶದ ಕುತೂಹಲಕಾರಿ ಸಂಗತಿಗಳು ದಕ್ಷಿಣ ಅಮೆರಿಕಾದ ಜನಸಂಖ್ಯೆ ಮತ್ತು ವಿಸ್ತೀರ್ಣದ ಆಧಾರದ ಮೇಲೆ ಅತಿದೊಡ್ಡ ದೇಶ ಬ್ರೆಜಿಲ್ ಈ ದೇಶವು ದಕ್ಷಿಣ ಅಮೆರಿಕಾದ ಈಕ್ವೆಡಾರ್ ಮತ್ತು ಚಿಲಿ ದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ತನ್ನ ಬೃಹತ್ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಕಾರ್ಮಿಕರಿಂದ ದಕ್ಷಿಣ ಅಮೆರಿಕಾದ ಅತಿ ಪ್ರಮುಖ ಆರ್ಥಿಕ ಶಕ್ತಿ ಹಾಗೂ ಪ್ರಾದೇಶಿಕ ನಾಯಕತ್ವವಾಗಿ ಬೆಳೆದಿದೆ ಪೋರ್ಚುಗೀಸ್ ಈ ದೇಶದ ಅಧಿಕೃತ ಭಾಷೆಯಾಗಿದ್ದು ಪ್ರಪಂಚದ ಎರಡನೇ ಅತಿದೊಡ್ಡ ಕ್ರೈಸ್ತ ಧರ್ಮೀಯರ ದೇಶವೂ ಇದಾಗಿದೆ ವಿಸ್ತೀರ್ಣದಲ್ಲಿ ಜಗತ್ತಿನ 5ನೇ ಅತಿದೊಡ್ಡ ರಾಷ್ಟ್ರವಾಗಿದ್ದು 85 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಬ್ರೆಸಿಲಿಯಾ ಈ ದೇಶದ ರಾಜಧಾನಿ ಮತ್ತು ಸಾವೋಫಾಲೋ ಈ ರಾಷ್ಟ್ರದ ಅತಿದೊಡ್ಡ ನಗರ ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ರಾಷ್ಟ್ರವು ಸುಮಾರು 300 ವರ್ಷಗಳಷ್ಟು ಪೋರ್ಚುಗೀಸರ ಅಧೀನದಲ್ಲಿದ್ದು 1822ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದ ನಂತರ ಬ್ರೆಜಿಲ್ ದೇಶವು ವಿಶ್ವದ ಎರಡನೇ ಅತಿದೊಡ್ಡ ಕ್ರಿಶ್ಚಿಯನ್ನರ ದೇಶವಾಗಿದೆ ಈ ರಾಷ್ಟ್ರದಲ್ಲಿ ಕ್ಯಾಥೊಲಿಕ್ ಧರ್ಮದವರು
ಶೇಕಡಾ 73% ಜನರು ಇದ್ದಾರೆ. ಬ್ರೆಜಿಲ್ ದೇಶವು ಸುಮಾರು 4000 ಕ್ಕೂ ಅಧಿಕ ವಿಮಾನ ನಿಲ್ದಾಣಗಳನ್ನು ಹೊಂದಿದೆ. ಈ ರಾಷ್ಟ್ರವು ಅಮೆರಿಕದ ನಂತರ ಹೆಚ್ಚು ಏರ್‌ಪೋರ್ಟ್ ಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಅಮೆರಿಕವು ಸುಮಾರು 12000 ವಿಮಾನ ನಿಲ್ದಾಣಗಳನ್ನು ಹೊಂದಿದೆ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರವಾದ ಬ್ರೆಜಿಲ್ ಸುಮಾರು 21 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಈ ರಾಷ್ಟ್ರದ ಶೇಕಡಾ 50%ಷ್ಟು ಭಾಗವು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಅಮೆಜಾನ್ ರೈನ್ ಫಾರೆಸ್ಟ್ನ 50%ಷ್ಟು ಭಾಗವು ಈ ದೇಶದಲ್ಲಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಷ್ಟ್ರ ಬ್ರೆಜಿಲ್. ಕಾಫಿಯು ಈ ದೇಶದ ಪ್ರಮುಖ ಬೆಳೆಯಾಗಿದ್ದು ಕಳೆದ 100 ವರ್ಷಗಳಿಂದ ಅತಿ ಹೆಚ್ಚು ಕಾಫಿ ರಫ್ತು ಮಾಡುವ ದೇಶವಾಗಿದೆ. ಬ್ರೆಜಿಲ್ ರಾಷ್ಟ್ರದ ಫುಟ್ಬಾಲ್ ತಂಡವು ಈವರೆಗೆ 5 ವಿಶ್ವಕಪ್ಗಳನ್ನು ಗೆದ್ದುಕೊಂಡಿದ್ದು ವಿಶ್ವದ ಅತಿ ಯಶಸ್ವಿ ತಂಡ ಎನಿಸಿಕೊಂಡಿದೆ. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಕ್ರೈಸ್ಟ್ ದಿ ರಿಡೀಮರ್ ಪ್ರತಿಮೆಯು ಈ ರಾಷ್ಟ್ರದಲ್ಲಿದೆ. ಈ ಪ್ರತಿಮೆಯು 38 ಮೀಟರ್ ಎತ್ತರವಾಗಿದೆ. ಬ್ರೆಜಿಲ್ ರಾಷ್ಟ್ರವು ಒಲಿಂಪಿಕ್ ಗೇಮ್ಸ್ ಅನ್ನು ಆತಿಥೇಯ ಮಾಡಿದ ದಕ್ಷಿಣ ಅಮೆರಿಕದ ಮೊದಲ ರಾಷ್ಟ್ರವಾಗಿದೆ. 2016ರಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡೆಯನ್ನು ಈ ರಾಷ್ಟ್ರವು ಆತಿಥೇಯ ಮಾಡಿತ್ತು. ಈ ರಾಷ್ಟ್ರದ ರಾಜಧಾನಿಯಾದ ಬ್ರೆಸಿಲಿಯಾವನ್ನು ಕೇವಲ 3 ವರ್ಷಗಳಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ನಗರವನ್ನು ಮೇಲಿನಿಂದ ನೋಡುವಾಗ ವಿಮಾನದ ಆಕಾರವನ್ನು ಹೋಲುತ್ತದೆ. ಇದಕ್ಕೂ ಮುಂಚೆ ಸುಮಾರು 200 ವರ್ಷಗಳ ಕಾಲ ರಿಯೋ ನಗರವು ಈ ದೇಶದ ರಾಜಧಾನಿಯಾಗಿತ್ತು. ಈ ರಾಷ್ಟ್ರವು ಸುಮಾರು 21 ವಿಶ್ವ ಪರಂಪರೆಯ ತಾಣಗಳನ್ನು ಒಳಗೊಂಡಿದೆ. ಬ್ರೆಜಿಲ್ನಲ್ಲಿರುವ ಅಮೆಜಾನ್ ನದಿಯು ವಿಶ್ವದಲ್ಲೇ ಅತಿ ಹೆಚ್ಚು ನೀರನ್ನು ಸಮುದ್ರಕ್ಕೆ ಡಿಸ್ಚಾರ್ಜ್ ಮಾಡುವ ನದಿಯಾಗಿದೆ. ಇದು ಪ್ರತಿ ಸೆಕೆಂಡಿಗೆ 2,00,000 ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಅಟ್ಲಾಂಟಿಕ್ ಸಾಗರಕ್ಕೆ ಸೇರಿಸುತ್ತದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಬ್ರೆಜಿಲ್ ದೇಶದ ಕುತೂಹಲಕಾರಿ ಸಂಗತಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.